ಹಲೋ ಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿಲೈನ್ ಇವತ್ತು ನಾವು ಇಂದಿನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಪಿರಾಯಿ ಹಸೀನಾ ದಿಲ್ ರೂಬಾ ಅನ್ನೋ ಸಸ್ಪೆನ್ಸ್ ಕಮ್ ಥ್ರಿಲ್ಲರ್ ಹಾಗೆಯೇ ರೊಮ್ಯಾಂಟಿಕ್ ಆಗಿರೋಂಥ ಮೂವಿನ ನೋಡೋಣ ಆಲ್ರೆಡಿ ಇದರ ಪಾರ್ಟ್ ಒನ್ ಕೂಡ ಬಂದಿದೆ ಇದು ಪಾರ್ಟ್ ಟೂ ಆಗಿರುತ್ತೆ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಎಕ್ಸ್ಪ್ಲನೇಷನ್ ಕಡೆಗೋಗಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಐ ಹೋಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಮೂವಿ ನಾವು ಆಗ್ರದಲ್ಲಿರುವಂತ ರಾಣಿನ ಅಷ್ಟು ಜೋರಾಗಿ ಮಳೆ ಸುರಿತಾ ಇದ್ರು ಕೂಡ ಮಧ್ಯರಾತ್ರಿನಲ್ಲಿ ಪೊಲೀಸ್ ಸ್ಟೇಷನ್ ಸಾಯಿಸೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಸೊ ಇಲ್ಲಿಗೆ ಸೀನ್ ಕಟ್ ಆಗಿ ಎರಡು ತಿಂಗಳು ಮುಂಚೆ ಫ್ಲಾಶ್ ಬ್ಯಾಕ್ ನಲ್ಲಿ ಏನ್ ನಡೆದಿದೆ ರಾಣಿ ಲೈಫ್ ನಲ್ಲಿ ಅಂತ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ್ರಾದಲ್ಲಿ ಸುರಿತಾ ಇರುವಂತ ಜೋರು ಮಳೆಗೆ ಯಮುನಾ ನದಿನಲ್ಲಿ ಮೊಸಳೆಗಳು ಜಾಸ್ತಿ ಆಗಿದೆ ಅಂತ ಟಿವಿ ನ್ಯೂಸ್ ಚಾನೆಲ್ಸ್ ನಲ್ಲಿ ಹೇಳ್ತಿರ್ತಾರೆ ಈ ರೀತಿ ಹೇಳ್ತಾ ಇರೋವಾಗ್ಲೇನೆ ರಾಣಿ ಬಾಡ್ಗೆ ಮನೆಗೆ ಅಭಿಮನ್ಯು ಬರ್ತಾರೆ ಅಭಿಮನ್ಯು ಹಾಸ್ಪಿಟಲ್ ನಲ್ಲಿ ಕಾಂಪೌಂಡರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ರಾಣಿ ಇರೋ ಓನರ್ ಗೆ ಇನ್ಸುಲಿನ್ ಕೊಡೋ ಆಗಿರತ್ತೆ ಅದಕ್ಕೋಸ್ಕರ ಬಂದಿರ್ತಾರೆ ಹಾಗೇನೆ ಅಭಿಮನ್ಯು ನೋಡ್ತಾ ಇದ್ರೆ ರಾಣಿ ಕಂಡ್ರೆ ತುಂಬಾನೇ ಪ್ರೀತಿ ಇದೆ ಅಂತ ಅನಿಸ್ತಾ ಇರತ್ತೆ ರಾಣಿ ಇವಾಗ ಆಗ್ರಾದಲ್ಲಿ ಬ್ಯೂಟಿಷಿಯನ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಮನೆಯಲ್ಲೇನೆ ಮ್ಯಾನಿಕ್ವಿನ್ ನ ಮರ್ತೋಗಿದ್ದನ ನೋಡಿದಂತ ಅಭಿಮನ್ಯು ತಾನೇ ಕೊಡೋದಾಗಿ ಬ್ಯೂಟಿ ಪಾರ್ಲರ್ ಹತ್ರ ಬರ್ತಾರೆ ಹಾಗೆ ಅಭಿಮನ್ಯ ನೋಡ್ತಾ ಇದ್ದೆ ರಾಣಿ ಜೊತೆಗೆ ತುಂಬ ದಿವಸದಿಂದ ಮಾತಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ ಹಾಗೇನೇ ರಾಣಿ ಹತ್ರ ನಾನಿವತ್ತು ಥಿಯೇಟ್ರಿಗೆ ಹೋಗ್ಬೇಕು ಅಂತಿದ್ದೀನಿ ನೀವು ಕೂಡ ನನಗೆ ಕಂಪ್ನಿ ಕೊಡ್ತೀರಾ ಅಂತ ಕೇಳೋವಾಗ ರಾಣಿ ಸರಿ ಅಂತ ಹೇಳ್ತಾಳೆ ಈ ರೀತಿ ಹೇಳ್ತಾ ಇರೋವಾಗಲೇ ಜೋರಾಗಿ ಮಳೆ ಸುರಿತಾ ಇರತ್ತೆ ಸೊ ಆ ಮಳೆನಲ್ಲೇನೆ ರಾಣಿ ಕಣ್ಣಿಗೆ ರಿಷು ಕಾಣಿಸ್ಕೊಳ್ತಾರೆ ಸೊ ಇದನ್ನ ನೋಡ್ತಾ ಇದ್ರೆ ರಿಷು ಇನ್ನೂ ಕೂಡ ಸತ್ತಿಲ್ಲ ಬದುಕಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಹಾಗೆಯೇ ಒಂದು ಸಾಂಗ್ನಲ್ಲಿ ಪಾರ್ಟ್ ಫಸ್ಟ್ನಲ್ಲಿ ಏನು ನಡೆದಿದೆ ಅನ್ನೋದನ್ನ ಶಾರ್ಟಾಗಿ ತೋರಿಸ್ತಾ ಹೋಗ್ತಾರೆ ಪಾರ್ಟ್ ಫಸ್ಟಲ್ಲಿ ಅಲ್ಲಿ ರಾಣಿಗೆ ಮದುವೆ ಇಷ್ಟ ಇಲ್ಲದಿದ್ರು ಕೂಡ ರಿಷು ಜೊತೆಗಾಗೋಗಿರುತ್ತೆ ರಿಷುಗೆ ರಾಣಿ ಅಂದರೆ ತುಂಬಾ ಇಷ್ಟ ಇರುತ್ತೆ ಆದರೆ ರಾಣಿ ರಿಷು ನ ನೋಡ್ತಾರೆ ನೀಲು ಅಂತ ಆ ನೀಲು ನೋಡಿ ರಾಣಿಗೆ ಅವನ ಮೇಲೆ ಪ್ರೀತಿ ಆಗತ್ತೆ ಹಾಗೆ ಅವರಿಬ್ಬರು ಕೂಡ ಫಿಸಿಕಲ್ ಆಗಿ ಒಂದಾಗ್ತಾರೆ ಫೈನಲಿ ನೀಲು ರಾಣಿನ ಇಳ್ದೆ ಕೇಳ್ದೆ ಬಿಟ್ಟೋಗಿದ್ರಿಂದ ರಾಣಿಗೆ ಅರ್ಥ ಆಗಿರತ್ತೆ ನಿಜವಾದ ಪ್ರೀತಿ ಯಾವುದು ಅಂತ ಸೊ ದಿವಸ ಇದೇ ತರ ರಾಣಿ ಹಸ್ಬೆಂಡ್ ಹಾಗೆ ನೀಲು ಇಬ್ಬರು ಕಿತ್ತಾಡ್ತಾ ಇರೋವಾಗ ರಾಣಿ ಒಂದು ದೊಡ್ಡ ಮಟನ್ ಪೀಸ್ನ ಬಂದು ನೀಲು ತಲೆಗೊಡ್ದಿದ್ರಿಂದ ನೀಲು ಅಲ್ಲೇ ಸತ್ತೋಗಿರ್ತಾನೆ ಈ ಕೇಸ್ನ ಹೇಗಾದರೂ ಸರಿ ಮುಚ್ಚಾಕೋಸ್ಕರ ರಿಷು ತನ್ನ ಕೈನ ಕಟ್ ಮಾಡ್ಕೊಂಡು ಅಲ್ಲೇ ಅಚಾನಕ್ ಆದಂತ ಫೈರ್ ಆಕ್ಸಿಡೆಂಟ್ ಅಲ್ಲಿ ರಿಷುನೆ ಸತ್ತೋಗದೇ ಅನ್ನೋದನ್ನ ಮೇಲೆ ರಾಣಿ ಹಾಗೆ ರಿಷಿ ಇಬ್ರು ಜ್ವಾಲಾಪುರಿಂದ ತಪ್ಪಿಸ್ಕೊಂಡು ಆಗ್ರಾದಲ್ಲಿ ಸೀಕ್ರೆಟ್ ಆಗಿ ಇಲ್ಲದೇ ಇರೋ ರೀತಿ ಬಿಡಿ ಬಿಡಿಯಾಗಿ ಜೀವಿಸ್ತಾ ಇರ್ತಾರೆ ಹಾಗೇನೆ ಸೀಕ್ರೆಟ್ ಆಗಿ ಮಾತಾಡ್ತಾ ಯಾರಿಗೂ ಅನುಮಾನ ಬರ್ದೇ ಇರೋ ರೀತಿ ಒಬ್ರಿಗೊಬ್ರು ಮೀಟ್ ಮಾಡ್ತಾ ಇರ್ತಾರೆ ಇನ್ನು ರಿಷಿ ಬಗ್ಗೆ ಹೇಳಬೇಕು ಅಂತಂದ್ರೆ ರವಿ ಅಂತ ಹೆಸರು ಚೇಂಜ್ ಮಾಡಿಕೊಂಡು ಟ್ಯೂಷನ್ ಸೆಂಟರ್ ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಆ ಟ್ಯೂಷನ್ ಸೆಂಟರ್ನ ಪೂನಮ್ ಅನ್ನೋ ಹ್ಯಾಂಡಿಕ್ಯಾಪ್ಟ್ ರನ್ ಮಾಡ್ತಾ ಇರ್ತಾರೆ ಹಾಗೇನೆ ಪೂನಮ್ ರಿಷು ತುಂಬಾ ಇಷ್ಟಪಡ್ತಾ ರಿಷು ಜೊತೆಗೆ ಫಿಸಿಕಲ್ ಆಗಿ ಒಂದಾಗ್ಲಿಕ್ಕೆ ಫೋರ್ಸ್ ಮಾಡ್ತಾ ಇರ್ತಾರೆ ಆದ್ರೆ ರಿಷು ಮಾತ್ರ ಪೂನಮ್ ಇಂದ ತಪ್ಪಿಸ್ಕೊಂಡು ತಿರುಗ್ತಾ ಹಾಗೇನೆ ಸೀಕ್ರೆಟ್ ಆಗಿ ರಾಣಿನ ಮೀಟ್ ಮಾಡಿ ನಾನು ಆಲ್ರೆಡಿ ಟ್ರಾವೆಲ್ ಏಜೆನ್ಸಿ ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ನಮ್ಮ ಪಾಸ್ಪೋರ್ಟ್ ಎಲ್ಲಾದ್ರು ಕೂಡ ರೆಡಿ ಆಗಿದೆ ಇನ್ನೆರಡು ತಿಂಗಳಲ್ಲಿ ನಾವು ಥೈಲ್ಯಾಂಡಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ರಾಣಿಗಂತೂ ಸಖತ್ ಖುಷಿ ಆಗತ್ತೆ ಹಾಗೆ ಅದೇ ಖುಷಿನಲ್ಲಿ ಇವತ್ ರಾತ್ರಿ ನಮ್ಮ ಓನರ್ ಆಂಟಿ ಎಲ್ರೂ ಕೂಡ ಆಚೆ ಹೋಗ್ತಾರೆ ಇದ್ದಾರೆ ನೀನ್ ಇವತ್ತು ರಾತ್ರಿ ನನ್ನ ರೂಮಿಗೆ ಬಾ ಅಂತ ಕರಿತಾಳೆ ಇದಕ್ಕೆ ರಿಷಿ ಕೂಡ ಸರಿ ಅಂತ ಒಪ್ಕೊಳ್ತಾನೆ ಹಾಗೆ ಈ ಕಡೆ ಅಭಿಮನ್ಯು ರಾಣಿನ ಅವತ್ತಿನ ದಿವಸನೇ ಥಿಯೇಟ್ರಿಗೆ ಬರೋಕೆ ಹೇಳಿರ್ತಾನೆ ಹಾಗೆ ರಾಣಿ ಬರ್ತಾಳೇನೋ ಅಂತ ಸುರಿತಾ ಇದ್ದಂತ ಮಳೆಲೂ ಕೂಡ ನಿಂತ್ಕೊಂಡು ರಾಣಿಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ ಹಾಗೆಯೇ ಈ ಕಡೆ ರಿಷಿ ಸೀಕ್ರೆಟ್ ಆಗಿ ರಾಣಿನ ಮೀಟ್ ಮಾಡಿ ಅವತ್ತಿನ ಅವರ ಒಂದು ಪ್ರೈವೇಟ್ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಹಾಗೆಯೇ ತುಂಬ ಹೊತ್ತಿದ್ದಂತ ರಿಷಿ ಮನೆಯಿಂದ ಹೋಗ್ತಾನೆ ಹಾಗೆ ಥಿಯೇಟ್ರ್ ಹತ್ರ ಮಳೆಯಲ್ಲಿ ತುಂಬ ಹೊತ್ತಿಂದ ರಾಣಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಂಥ ಅಭಿಮನ್ಯು ರಾಣಿನ ಹುಡುಕೊಂಡು ಮನೆಗೆ ಬರ್ತಾನೆ ಅಭಿಮನ್ಯುನ ನೋಡಿದಂಥ ರಾಣಿಗೆ ನೆನಪಾಗುತ್ತೆ ಆಗ ಥಿಯೇಟ್ರ್ ಹತ್ರ ವೆಯ್ಟ್ ಮಾಡೋಕ್ಕೆ ಹೇಳಿದ್ದೆ ಅಲ್ವಾ ಅಂತ ಹಾಗೇ ಅಭಿಮನ್ಯು ಹತ್ರ ರಾಣಿ ಸಾರಿ ಕೂಡ ಕೇಳ್ತಾಳೆ ಆದರೆ ಅಭಿಮನ್ಯು ಪರವಾಗಿಲ್ಲ ಬಿಡಿ ನೀವು ತುಂಬ ಬ್ಯುಸಿ ಇದ್ರಿ ಅಂತ ಅನ್ಸುತ್ತೆ ಅಟ್ಲೀಸ್ಟ್ ನೆಕ್ಸ್ಟ್ ಫ್ರೈಡೇನಾದರೂ ಬರ್ತೀರಾ ಅಲ್ವಾ ಅಂತ ಹೇಳಿ ಅಭಿಮನ್ಯು ಅವ್ರ ಮನೆಗೆ ಹೊರಟೋಗ್ತಾನೆ ಹಾಗೆಯೇ ರಾಣಿ ಹಾಗೆ ರಿಷಿ ಇಬ್ಬರು ಕೂಡ ಮಾರ್ಕೆಟ್ನಲ್ಲಿ ಮೀಟ್ ಮಾಡಿ ನನಗನ್ಸುತ್ತೆ ಅಭಿಮನ್ಯು ನೀವು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ಅಂತ ತುಂಬಾ ಒಳ್ಳೆ ಮನುಷ್ಯ ನಿನ್ನೆ ಅವನನ್ನ ನಾನು ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ ಅಂತೆಲ್ಲ ಹೇಳ್ತಾ ಇರೋವಾಗ್ಲೇನೆ ಇದ್ದಕ್ಕಿದ್ದಂಗೆ ಅಲ್ಲಿಗೆ ಬಂದಂತ ಕಳ್ಳ ರಾಣಿ ಬ್ಯಾಗ್ ಎತ್ಕೊಂಡು ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೇ ಆ ಕಳ್ಳನ ರಿಷಿ ಕೂಡ ಫಾಲೋ ಮಾಡ್ಕೊಂಡು ಹೋಗೋವಾಗ ಬಂದಂತ ಪೊಲೀಸ್ ಜೀಪ್ನ ನೋಡಿದಂಥ ರಿಷಿ ಅಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೋಗ್ತಾರೆ ಆದ್ರೆ ಕಳ್ಳನ ಹಿಡಿದಂತ ಪೊಲೀಸ್ ರಾಣಿ ಪರ್ಸ್ ತಗೊಂಡು ರಾಣಿ ಮನೆಗೆ ಬರ್ತಾರೆ ಇಲ್ಲಿ ರಿವೀಲ್ ಆಗೋ ಟ್ವಿಸ್ಟ್ ಏನು ಅಂತಂದ್ರೆ ಜ್ವಾಲಾಪುರದಲ್ಲಿ ರಿಷಿ ಸತ್ತೋದ ಅಂತ ಎಲ್ಲರನ್ನು ನಮ್ಸ್ ಮೇಲೂ ಕೂಡ ಆ ಕೇಸ್ ನ ವಿಚಾರಣೆ ಮಾಡಿದಂತ ಪೊಲೀಸ್ ಆಫೀಸರ್ ಕಿಶೋರ್ಗೆ ಆ ಕೇಸಿನ ಮೇಲೆ ಇನ್ನೂ ಕೂಡ ಡೌಟ್ ಇರತ್ತೆ ಹಾಗೇನೆ ಅವ್ರ ಇವಾಗ ಆಗ್ರಾಗೇನೆ ಟ್ರಾನ್ಸ್ಫರ್ ಆಗಿರ್ತಾರೆ ಕಿಶೋರ್ ರಾಣಿ ಹತ್ರ ನಾನು ಕೂಡ ನೀವ್ ಓದ್ತಾ ಇದ್ದಂತ ದಿನೇಶ್ ಪಂಡಿತ್ ಅವ್ರ ನೇ ಓದ್ದೆ ಸೊ ಪಂಡಿತ್ ಅವ್ರ ನಾವೆಲ್ಸ್ ನಲ್ಲಿ ಇದ್ರೀತಿನೇ ನೀವು ಕೂಡ ನಿಮ್ ಗಂಡ ಸತ್ತೋದಾ ಅಂತ ಎಲ್ಲಾರ್ನು ನಮ್ಸದ್ರಿ ನಿಮ್ಮ ಗಂಡನ ಜೊತೆ ಇನ್ನೂ ಕೂಡ ಸೀಕ್ರೆಟ್ ಆಗಿ ಕಾಂಟ್ಯಾಕ್ಟ್ನಲ್ಲಿ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಹೇಗಾದರೂ ಸರಿ ನಾನು ನಿಮ್ಮನ್ನು ಹಾಗೆ ನಿಮ್ಮ ಗಂಡನ್ನು ಹಿಡ್ದೇ ಹಿಡಿತೀನಿ ಅಂತ ಹೇಳಿ ಅವರಲ್ಲಿಂದ ಹೊರಡ್ತಾರೆ ಹಾಗೆಯೇ ನೆಕ್ಸ್ಟ್ ಡೇ ಇಂದ ಇನ್ಸ್ಪೆಕ್ಟರ್ ಕಿಶೋರ್ ಯಾವಾಗಲೂ ಕೂಡ ರಾಣಿನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ವಿಷಯ ರಿಷಿಗೂ ಕೂಡ ಗೊತ್ತಾಗುತ್ತೆ ಆ ತಕ್ಷಣ ನೆಕ್ಸ್ಟ್ ಡೇ ಇಂದ ರಿಷಿ ಹಾಗೆ ರಾಣಿ ಇಬ್ಬರೂ ಕೂಡ ಡೈರೆಕ್ಟ್ ಆಗಿ ಮೀಟ್ ಮಾಡೋದನ್ನ ಬಿಟ್ಟೇ ಬಿಡ್ತಾರೆ ಹಾಗೇನೇ ರಾಣಿ ಜೊತೆಗೆ ಇಷ್ಟು ದಿವಸದಿಂದ ಒಂದು ಸಿಮ್ ಕಾರ್ಡ್ನಲ್ಲಿ ಮಾತಾಡ್ತಾ ಇದ್ದಂತ ರಿಷಿ ಅದನ್ನ ತೆಗೆದಿ ಎಸಿತಾರೆ ಮೇಲೆ ಒಂದು ಎಸ್ ಟಿ ಡಿ ರಾಣಿಗೆ ಕಾಲ್ ಮಾಡಿ ಪೊಲೀಸರು ನನ್ನ ಎನ್ಕ್ವೈರಿಗೆ ಕರಿಬಹುದು ಅಂತ ಅನ್ಸುತ್ತೆ ಧೈರ್ಯವಾಗಿರು ಆದಷ್ಟು ಸಮಾಧಾನವಾಗಿ ಅವ್ರು ಕೇಳಿದಂಥ ಅಷ್ಟು ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡು ಇನ್ನೆರಡು ದಿವಸದಲ್ಲಿ ವೀಸಾ ಬರೋದ್ರಲ್ಲಿದೆ ನಾವಿಬ್ಬರೂ ಕೂಡ ಥಾಯ್ಲ್ಯಾಂಡಿಗೆ ಹೊರಟೋಗೋಣ ಅಂತ ಹೇಳ್ತಾರೆ ಸೊ ಇವ್ರು ಅನ್ಕೊಂಡಿದ ಪ್ರಕಾರನೇ ಇನ್ಸ್ಪೆಕ್ಟರ್ ಕಿಶ್ ಕಿಶೋರು ರಾಣಿನ ಎನ್ಕ್ವೈರಿಗೆ ಅಂತ ಕರೀತಾರೆ ನಿಮ್ ಫೋನ್ ಕಾಲ್ ಡೀಟೇಲ್ಸ್ ನೆಲ್ಲ ಚೆಕ್ ಮಾಡಿದಾಗ ಗೊತ್ತಾಗಿದೆ ರೆಗ್ಯುಲರ್ ಆಗಿ ಯಾರೋ ಒಬ್ರ ಹತ್ರ ನೀವು ಮಾತಾಡ್ತಾ ಇದ್ರಿ ಆದ್ರೆ ಇವಾಗ ನಾವು ಆ ನಂಬರ್ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ ಅಂತ ಕೇಳಿದಿಕ್ಕೆ ನಿಮ್ಗೆ ಗೊತ್ತಲ್ವಾ ನನ್ ಗಂಡ ಸತ್ತೋಗಿರೋದು ಈ ಮಧ್ಯೆ ನಾನು ರಮೇಶ್ ಅನ್ನೋ ಒಬ್ಬ ವ್ಯಕ್ತಿ ಜೊತೆಗೆ ಮಾತಾಡ್ತಾ ಇದ್ದೆ ಆದ್ರೆ ಅವ್ನಿಗೆ ಆಲ್ರೆಡಿ ಮದುವೆ ಆಗಿದೆ ಅನ್ನೋದು ಅವ್ನ ಹೆಂಡತಿ ಫೋನ್ ಮಾಡಿದಾಗ್ಲೆ ನನ್ಗೂ ಕೂಡ ಗೊತ್ತಾಯ್ತು ಇದಕ್ಕೋಸ್ಕರ ನಾವು ಫ್ರೆಂಡ್ಶಿಪ್ ನ ಬ್ರೇಕ ಮಾಡ್ಕೊಂಡ್ವಿ ಅಂತ ಹೇಳ್ತಾಳೆ ಕಿಶೋರ್ ಈ ರೀತಿ ವಿಚಾರಣೆ ಮಾಡ್ತಾ ಇರೋವಾಗ್ಲೇನೆ ಅಲ್ಲಿಗೆ ಆಫೀಸರ್ ಮೃತ್ಯುಂಜಯ ಬರ್ತಾರೆ ಸೊ ಆಫೀಸರ್ ಮೃತ್ಯುಂಜನ ನೋಡಿದಂತ ಕಿಶೋರ್ ಈ ಒಂದು ವಿಚಾರಣೆ ನಡೆಸುವಂತ ನ ಅವ್ರಿಗೆ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ ಹಾಗೆಯೇ ರಾಣಿನ ನೋಡಿದಂತ ಮೃತ್ಯುಂಜಯನ್ನ ಇನ್ನ ನಿಮಗೆ ರಿಲೇಟಿವ್ ಆಗಬೇಕು ಅಂತ ಹೇಳ್ತಾರೆ ಹಾಗೆಯೇ ನಿಮ್ಮ ಮದುವೆಗೂ ಕೂಡ ನಾನು ಬಂದಿದೆ ಹಾಗೆ ನಿಮ್ಮ ಮದ್ವೆ ನಾನು ಡಾನ್ಸು ಕೂಡ ಮಾಡಿದ್ದೀನಿ ಐ ಥಿಂಕ್ ಅದನ್ನೆಲ್ಲ ನೀವು ಮರ್ತಿದ್ದೀರಾ ಅನ್ಸುತ್ತೆ ನಿನ್ನ ಗಂಡ ರಿಷಿ ಹಾಗೇನೆ ನೀಲುಗೆ ನಾನು ಮಾವ ಆಗಬೇಕು ನಿನ್ನ ಗಂಡನ್ಗಿಂತ ನೀಲುಗೆ ನಾನು ಹತ್ರದ ಮಾವ ಆಗ್ತೀನಿ ಇನ್ ಮುಂದೆ ಈ ಕೇಸ್ನ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಇದನ್ನ ನಾನು ಪರ್ಸನಲ್ ಆಗಿ ತಗೊಂಡ್ ಇನ್ವೆಸ್ಟಿಗೇಷನ್ ಮಾಡಿ ನೀಲೂನ ಕೊಂದಂತ ಯಾರನ್ನು ಕೂಡ ಬಿಡೋದಿಲ್ಲ ಅಂತ ಹೇಳ್ತಾರೆ ಸೊ ಈ ಇನ್ವೆಸ್ಟಿಗೇಷನ್ ಪ್ರಕಾರವಾಗಿ ರೆಗ್ಯುಲರ್ ಆಗಿ ರಾಣಿ ತಿರ್ಗಾಡ್ತಿದ್ದಂತ ಪ್ಲೇಸ್ ನಲ್ಲಿ ಅಲ್ಲಿರುವಂತಹ ಎಲ್ರಿಗೂ ಕೂಡ ರಿಷಿ ಫೋಟೋ ತೋರಿಸಿ ಇವ್ರನ್ನ ಯಾರಾದ್ರೂ ನೋಡಿದಿರಾ ಅಂತ ವಿಚಾರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ರಿಷಿ ಹಾಗೆ ರಾಣಿದು ಪಾಸ್ಪೋರ್ಟ್ಸ್ ರೆಡಿ ಮಾಡ್ತಾ ಇದ್ದಂತ ಟ್ರಾವೆಲ್ ಏಜೆನ್ಸಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ತಾರೆ ಸೊ ಈ ರೀತಿ ಎನ್ಕ್ವೈರಿ ಮಾಡ್ತಾ ಮಾಡ್ತಾ ರಿಷಿ ಉಳ್ಕೊಂಡಿದ್ದಂತ ಬಿಲ್ಡಿಂಗ್ ಓನರ್ ಪೂನಮ್ ಹತ್ರನು ಕೂಡ ರಿಷಿ ಫೋಟೋ ತೋರಿಸಿ ಈ ವ್ಯಕ್ತಿ ಗೊತ್ತಾ ಅಂತ ನಿಮಗೆ ಕೇಳೋವಾಗ ಒಂದ್ ಐದ್ ನಿಮಿಷ ಟೈಮ್ ಕೊಡಿ ಅಂತ ಹೇಳಿದಂತ ಪೂನಮ್ ಆ ಫೋಟೋ ಇಸ್ಕೊಂಡು ಒಳಗ ಹಾಗೆ ರಿಷಿ ಹತ್ರ ಪೊಲೀಸ್ನವರು ನೀನು ಹುಡುಕ್ತಾ ನೀನೇನಾದ್ರೂ ನಾನು ಇಷ್ಟಪಟ್ಟಂಗೆ ಇರಲಿಲ್ಲ ಅಂತಂದ್ರೆ ಬಗ್ಗೆ ನಾನೇ ಹೋಗಿ ಹೇಳ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಅವತ್ತಿನ ದಿವಸ ರಾತ್ರಿನೇ ರಿಷಿ ರಾಣಿನ ಮೀಟ್ ಮಾಡಿ ಮೋಟು ಮಾವಯನ್ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು ತುಂಬಾನೇ ಸ್ಟ್ರಿಕ್ಟ್ ನಾವ್ ಇಲ್ಲಿಂದ ಎಲ್ಲೇ ಹೊಡೋದ್ರೂ ಕೂಡ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅದಕ್ಕೋಸ್ಕರ ನೀಲೂನ ಕೊಂದಿದ್ದು ನಾನೇ ಅಂತ ಹೇಳಿ ಸೆರೆಂಡರ್ ಆಗ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ರಾಣಿ ನೀನ್ ಇಷ್ಟೀಸಿಯಾಗಿ ಸೆರೆಂಡರ್ ಆಗೋದಿಕ್ಕ ನಾವ್ ಅಷ್ಟೆಲ್ಲಾ ಕಷ್ಟಪಟ್ಟಿದ್ದು ನಾನು ಒಂದ್ ಾಗಿರೋದ್ರಿಂದಾನೆ ನೀನ್ ಬದುಕಿದೀಯ ಅನ್ನೋ ಅನುಮಾನ ಅವ್ರಿಗೆ ಸೊ ನಾನು ಬೇರೆ ಮದುವೆ ಮಾಡಿಕೊಂಡು ಬೇರೆ ಯಾವ ಜೊತೆಗಾದರೂ ಇದ್ದರೆ ಪೊಲೀಸ್ನವ್ರಿಗೆ ಡೌಟ್ ಬರೋದಿಲ್ಲ ನಾವು ಬೇರೆ ದೇಶಕ್ಕೆ ಹೋದ ಮೇಲೆ ನಾವು ಅನುಮಾನ ಬರದೇ ಇರೋ ರೀತಿ ಸೇಫ್ ಆಗಿರಬೇಕು ಅಂತಂದರೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತ ರಿಷಿಗೆ ಒಂದು ಪ್ಲ್ಯಾನ್ನ ಹೇಳ್ತಾರೆ ಸೊ ಆ ಪ್ಲ್ಯಾನ್ನ ಪ್ರಕಾರ ಅವತ್ತಿನ ದಿವಸ ರಾತ್ರಿಯೇ ಅಭಿಮನ್ಯುನ ನನ್ನನ್ನು ಮದುವೆ ಮಾಡ್ಕೊಳ್ತೀಯ ಅಂತ ರಾಣಿ ಕೇಳೋವಾಗ ಅಭಿಮನ್ಯನು ಕೂಡ ಸರಿ ಅಂತ ಒಪ್ಕೊಳ್ತಾನೆ ನೆಕ್ಸ್ಟ್ ಡೇ ರಿಷುನ ಮೀಟ್ ಮಾಡಿದಂಥ ರಾಣಿ ಅಭಿಮನ್ಯುನ ಮದುವೆ ಮಾಡ್ಕೊಳ್ತಾ ಇರೋವಂಥ ವಿಷಯ ತಿಳಿಸಿದಾಗ ರಿಷು ನನಗ್ಯಾಕೋ ಈ ಪ್ಲ್ಯಾನ್ ಸರಿ ಹೋಗ್ತಾ ಇಲ್ಲ ನಮ್ಮಿಬ್ಬರು ಮಧ್ಯೆ ಮೂರನೇ ವ್ಯಕ್ತಿ ಬರೋದು ಸರಿ ಇಲ್ಲ ಅನ್ಸುತ್ತೆ ಅಂತ ಹೇಳೋವಾಗ ರಾಣಿ ಸದ್ಯಕ್ಕೆ ನಮ್ ಸೇಫ್ಟಿನೇ ಮುಖ್ಯ ಅಂತ ಹೇಳಿ ನಾಳೆ ಸಾಧ್ಯವಾದರೆ ಮದುವೆಗೆ ಬಾ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡೆ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಇದನ್ನ ಕೇಳಿಸ್ಕೊಂಡಂಥ ರಿಷಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ಹಾಗೆ ನೆಕ್ಸ್ಟ್ ಡೇ ರಾಣಿದು ಮದುವೆ ಇರುತ್ತೆ ಮದುವೆ ಅಭಿಮನ್ಯು ಜೊತೆಗೆ ನಡೀತಾ ಇದ್ರು ಕೂಡ ರಾಣಿ ಆ ಮದುವೆಯಲ್ಲಿ ರಿಷಿನೇ ಹುಡುಕ್ತಾ ಇರ್ತಾಳೆ ಫೈನಲ್ಲಿ ರಿಷಿ ವಾದ್ಯ ಗೋಷ್ಠಿನಲ್ಲಿ ಸೇರ್ಕೊಂಡು ರಾಣಿ ಎದುರುಗಡೆ ಕಾಣಿಸ್ಕೊಂಡ್ ಮೇಲೆ ಕಣ್ಣಲ್ಲಿ ನೀರಿದ್ರು ಕೂಡ ರಾಣಿ ಮುಖದಲ್ಲಿ ಒಂದು ಚಿಕ್ಕ ಮಂದಹಾಸ ಬರುತ್ತೆ ಹಾಗೇನೆ ನೆಕ್ಸ್ಟ್ ಡೇ ಇಂದ ರಾಣಿ ಪ್ರತಿ ದಿವಸನೂ ಯಾವುದಾದ್ರೂ ಕಾರಣ ಕೊಡ್ತಾ ಅಭಿಮನ್ಯು ಇಂದ ಫಿಸಿಕಲ್ ಆಗಿ ದೂರ ಇರೋದಕ್ಕೆ ನೋಡ್ತಾ ಇರ್ತಾರೆ ಸೊ ಇದನ್ನ ಅರ್ಥ ಮಾಡ್ಕೊಂಡಂತ ಅಭಿಮನ್ಯು ರಾಣಿಗೆ ಯಾವ ರೀತಿಯಿಂದಾನು ಕೂಡ ಫೋರ್ಸ್ ಮಾಡ್ದೆ ಹಳೆ ಲೈಫಿಂದ ಆಚೆ ಬರ್ಲಿ ಅಂತ ಅವಳಿಗೆ ಬೇಕಾದಂತ ಟೈಮ್ ಕೊಡ್ತಾರೆ ಆಗ್ಲೇನೆ ಅಭಿಮನ್ಯುನ ನೋಡಿದಂತ ರಾಣಿ ನಿಮ್ಗೆ ದಿನೇಶ್ ಪಂಡಿತ್ ಅವ್ರ ನಾವೆಲ್ಸ್ ಬಗ್ಗೆ ಗೊತ್ತಾ ಅಂತ ಕೇಳೋವಾಗ ಅಭಿಮನ್ಯು ಇಲ್ಲ ಅಂತ ಹೇಳ್ತಾರೆ ಹಾಗೇನೆ ರಾಣಿ ನನ್ಗೇನೋ ಅವಸರ ಇತ್ತು ಅದಕ್ಕೋಸ್ಕರ ನಾನು ನಿಮ್ಮನ್ನು ಮದುವೆ ಮಾಡ್ಕೊಂಡೆ ನಿಮ್ ಫ್ಯಾಮಿಲಿ ಬಗ್ಗೆ ಯಾವ್ದ್ರ ಬಗ್ಗೆ ೂ ಕೂಡ ನೀವು ನನ್ಗೆ ಹೇಳಲೇ ಇಲ್ಲ ಅಂತ ಹೇಳೋವಾಗ ನಾನು ಏಳನೇ ವರ್ಷ ಇದ್ದಾಗಲೇ ನಮ್ಮ ತಂದೆ ತಾಯಿ ಸತ್ತೋದ್ರು ಮೇಲೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೆ ನನ್ನ ನೋಡ್ಕೊಳ್ತಾ ಇದ್ದರು ನಂಗೆ ಇಪ್ಪತ್ತು ವರ್ಷ ಇದ್ದಾಗ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಹಾಗೆ ಅವ್ರ ಎರಡು ಹೆಣ್ಮಕ್ಳು ಕೂಡ ಸತ್ತೋದ್ರು ಮೇಲೆ ನನ್ನ ಲೈಫ್ ನಲ್ಲಿ ನಾನು ಒಂಟಿಯಾಗಿರೋದಕ್ಕೆ ಸ್ಟಾರ್ಟ್ ಮಾಡ್ದೆ ಎಷ್ಟೋ ಸಲ ಸ್ಯೂಸೈಡ್ ಮಾಡ್ಕೊಳ್ಳೋಕ್ಕೂ ಕೂಡ ಟ್ರೈ ಮಾಡಿದೆ ಆದ್ರೆ ಒಂದು ದಿವಸ ನಾನು ಹಾಸ್ಪಿಟಲ್ನಲ್ಲಿರುವಾಗ ನಲ್ಲಿ ನೋಡಿದೆ ನಿಮ್ಮನ್ನ ನೋಡ್ದೆ ನೋಡ್ತಾ ಇದ್ದಂಗೆ ನನಗೆ ನಿಮ್ಮ ಮೇಲೆ ಪ್ರೀತಿ ಆಯ್ತು ಅಂತ ಹೇಳ್ಕೊಳ್ತಾರೆ ರಾಣಿ ಹಾಗೆ ಅಭಿಮನ್ಯು ಇಬ್ಬರೂ ಕೂಡ ಒಂದೇ ಮನೇಲಿ ಕೂಡ ಫಿಸಿಕಲ್ ಆಗಿ ಒಂದಾಗ್ದಾನೆ ರಾಣಿ ಒಂಟಿಯಾಗೇ ಇರ್ತಾರೆ ಹಾಗೆ ಇದ್ರ ಮಧ್ಯೆ ಹಾಗಿಂದಾಗ್ಲೆ ರಿಷಿ ರಾಣಿನ ಅಭಿಮನ್ಯು ಗೊತ್ತಾಗದೇ ಇರೋ ರೀತಿ ಭೇಟಿ ಮಾಡಿ ಹೋಗ್ತಾ ಇರ್ತಾರೆ ಈಗಿರುವಾಗ್ಲೇನೆ ಒಂದ್ ದಿವಸ ಬ್ಲಾಕ್ ಮೇಲ್ ಅಸ್ತ್ರ ನಿಟ್ಕೊಂಡಂತ ಪೂನಂ ರಿಷಿಗೆ ಕಿಸ್ ಮಾಡ್ತಾ ಇರ್ತಾಳೆ ಸೊ ಇದನ್ನ ದೂರದಿಂದ ರಾಣಿ ನೋಡ್ತಾ ಇರ್ತಾಳೆ ಸೊ ಇದನ್ನ ನೋಡಿದಂತ ರಾಣಿಗೆ ತುಂಬಾನೇ ದುಃಖ ಆಗುತ್ತೆ ಹಾಗೆ ಇದೇ ದುಃಖದಲ್ಲಿ ತುಂಬಾನೇ ಡ್ರಿಂಕ್ಸ್ ಮಾಡ್ಬಿಡ್ತಾಳೆ ಈ ರೀತಿ ಡ್ರಿಂಕ್ಸ್ ಮಾಡಿ ಮತ್ನಲ್ಲಿದ್ದಂತ ರಾಣಿ ರಿಷಿ ಬದುಕಿರೋಂತ ಅಷ್ಟು ವಿಷಯನೂ ಕೂಡ ಅಭಿಮನ್ಯು ಹತ್ರ ಹೇಳ್ಕೊಳ್ತಾಳೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ರಿಷಿ ಹಾಗೆ ರಾಣಿನ ಮೀಟ್ ಮಾಡಿದಂತ ಅಭಿಮನ್ಯು ನೀವು ದೇಶನ್ ಬಿಟ್ಟು ಹೋಗ್ಲಿಕ್ಕೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗೆಯೇ ರಿಷಿನ ಅಭಿಮನ್ಯು ಅವರ ಒಂದು ಕ್ಲಿನಿಕ್ ಗೆ ಹೋಗಿ ಅಲ್ಲೇ ಇರುವಂತ ಹಾಗೆಯೇ ರೂಮ್ ನಲ್ಲಿ ಯಾರು ಕೂಡ ಬರೋದಿಲ್ಲ ನಾನು ನಿಮಗೆ ಫುಡ್ ಎಲ್ಲವೂ ಕೂಡ ಇಲ್ಲಿಗೆ ದಿನದಲ್ಲಿ ದೇಶನ ದಾಟಿಸ್ತೀನಿ ಸೊ ನೀವು ಒಳಗೆ ಇರಿ ನಾನು ಯಾರಿಗೂ ಕೂಡ ಅನುಮಾನ ಬರಬಾರ್ದು ಅಂತ ಆಚೆಯಿಂದ ಲಾಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಹಾಗೆಯೇ ಊಟ ಹೋಗ್ಲಿಕ್ಕೆ ಅಂತ ಮನೆಗೆ ಬಂದಂತ ಅಭಿಮನ್ಯುನ ನೋಡಿದಂಥ ರಾಣಿ ನಿನಗೆ ಮೋಸ ಮಾಡಿದಕ್ಕೆ ಸಾರಿ ಅಂತ ಕೇಳ್ತಾರೆ ಸೊ ಇದನ್ನ ಕೇಳಿಸ್ತಾ ಅಭಿಮನ್ಯು ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ ಹಾಗೇನೆ ಅಟ್ ಲೀಸ್ಟ್ ಇವ್ ಸಂಜೆನಾದ್ರೂ ನನ್ ಜೊತೆ ಫಿಲ್ಮಗ್ ಬರ್ತೀರಾ ಅಂತ ಕೇಳಿದ್ದಕ್ಕೆ ರಾಣಿ ಕೂಡ ಸರಿ ಅಂತ ಒಪ್ಕೊಳ್ತಾಳೆ ಹಾಗೆ ಈ ಕಡೆ ಪೂನಮ್ನ ನೋಡಿದ್ರೆ ಸೀದಾ ರಿಷಿ ಇರೋ ಅಂತ ಒಂದು ಕ್ಲಿನಿಕ್ ಹತ್ರನೇ ಬಂದಿರ್ತಾಳೆ ಇದನ್ನ ನೋಡಿದಂತ ರಿಷಿ ನಾನು ನಿಲ್ರ ಹೇಗ್ ಗೊತ್ತಾಯ್ತು ಅಂತ ಕೇಳೋವಾಗ ನನ್ನಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾ ಇರೋವಾಗ್ಲೇ ಪೂನಮ್ನ ನಂಬಸೋದಿಕ್ಕೋಸ್ಕರ ಕಿಸ್ ಮಾಡಿ ನಂಗೆ ತುಂಬಾ ಕೆಲಸ ಇದೆ ಇನ್ನೆರಡು ದಿವಸದಲ್ಲಿ ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಪೂನಮ್ನ ಅಲ್ಲಿಂದ ಕಳಿಸ್ತಾರೆ ಮತ್ತೆ ಡೋರ್ ನಾಕ್ ಆಗಿದ್ ಕೇಳಿಸ್ಕೊಂಡಂತ ರಿಷಿ ಪೂನಮೇ ಬಂದಿರ್ಬೋದು ಅಂತ ಅನ್ಕೊಂಡ್ರೆ ಅಲ್ಲಿ ಲಲನ್ ಅನ್ನೋ ಒಬ್ಬ ವ್ಯಕ್ತಿ ನಿಂತಿರ್ತಾನೆ ಇದಾಗಿ ಸ್ವಲ್ಪ ಹೊತ್ತಿಗೆ ಕ್ಲಿನಿಕ್ ಗೆ ಅಭಿಮನ್ಯು ಬರ್ತಾನೆ ರೂಮ್ ನಲ್ಲಿ ಬರ್ತಾ ಇದ್ದಂತ ಸ್ಮೆಲ್ ನೋಡಿ ಅಭಿಮನ್ಯು ಇಲ್ಲಿಗೆ ಯಾರಾದ್ರೂ ಹುಡುಗಿ ಬಂದಿದ್ರ ಅಂತ ಕೇಳೋವಾಗ ಆ ಮಾತನ್ನ ಕೇಳಿಸ್ಕೊಂಡಂತ ರಿಷು ಹೌದು ಪೂನಮ್ ಅನ್ನು ಒಂದು ಹುಡುಗಿ ಬಂದಿದ್ರು ಯಾವಾಗಲೂ ಕೂಡ ಅವಳು ನನ್ನ ಸುತ್ತ ಸುತ್ತತಾ ಟಾರ್ಚರ್ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾರೆ ಹಾಗೆಯೇ ಪೂನಮ್ ಬಗ್ಗೆ ಕಂಪ್ಲೀಟ್ ಆಗಿ ಅಭಿಮನ್ಯು ಹತ್ರ ಹೇಳ್ಕೊಳ್ತಾರೆ ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂತ ಅಭಿಮನ್ಯು ಈ ರೂಮ್ಗೆ ಪೂನಮ್ನ ಬಿಟ್ಟು ಬೇರೆ ಯಾರಾದರೂ ಬಂದಿದ್ರ ಅಂತ ಕೇಳೋವಾಗ ರಿಷು ಇಲ್ಲ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ಅಭಿಮನ್ಯು ನಗಾಡ್ತಾ ಇಲ್ಲಿ ಸಿಕ್ಕಿದೆಯಲ್ಲ ಈ ಮಣ್ಣು ಇದು ಕೇವಲ ರಾಜಗಿರಿ ಫಾರೆಸ್ಟ್ ನಲ್ಲಿ ಸಿಗುವಂತ ಮಣ್ಣು ಲಲನ್ ಮಾತ್ರ ಆ ಫಾರೆಸ್ಟ್ ಇಂದ ಬರೋದು ಅಂದರೆ ಲಲನ್ ಇಲ್ಲಿಗೆ ಬಂದಿದ್ದಾನೆ ನೀನು ನನ್ನ ಹತ್ರ ಲಲನ್ ಬಂದಿರೋ ಅಂಥ ವಿಷಯನ ಮುಚ್ಚಿಡ್ತಾ ಇದೀಯಾ ಅಂತಂದರೆ ಲಲನ್ ನಿನ್ನತ್ರ ಎಲ್ಲ ವಿಷಯನೂ ಹೇಳಿದಾನೆ ಅಂತ ಅರ್ಥ ಅಂತ ಹೇಳಿ ಇಲ್ಲೊಂದು ಬಿಗ್ ಟ್ವಿಸ್ಟನ್ನ ರಿವೀಲ್ ಮಾಡ್ತಾರೆ ನಮ್ಮ ತಂದೆ ಫ್ಯಾಮಿಲಿಯವರು ಆಸ್ತಿ ವಿಷಯದಲ್ಲಿ ನಮ್ಮ ತಂದೆಗೆ ಮೋಸ ಮಾಡಿದ್ರಿಂದ ನಮ್ಮ ತಂದೆ ತಾಯಿ ಇಬ್ರು ಕೂಡ ಸ್ಯೂಸೈಡ್ ಮಾಡ್ಕೊಂಡ್ರು ಇದಾದ ಮೇಲೆ ನಾನು ಲಲನ್ ಎಲ್ಪಿಂದ ಕಾಡಿಂದ ಒಂದು ಹಾವನ್ನ ತರಿಸ್ಕೊಂಡು ಅದಕ್ಕೆ ಮೂರು ದಿವಸ ಉಪವಾಸ ಇಟ್ಟೆ ಅದಾದ್ಮೇಲೆ ನಮ್ಮ ಚಿಕ್ಕಪ್ಪ ಇರೋ ಅಂಥ ಮನೆಗೆ ಆ ಹಾವನ್ನ ಬಿಟ್ಬಿಟ್ಟೆ ಸೊ ಒಳಗೋದಂಥ ಹಾವು ಅವರೆಲ್ಲರೂ ಕೂಡ ಕಚ್ಚಿ ಸಾಯಿಸ್ತು ಈ ಇನ್ಸಿಡೆಂಟ್ ಆದಮೇಲೆ ಲಲನ್ ನನಗೆ ಯಾವಾಗಲೂ ಕೂಡ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ದ ಹಾಗೆಯೇ ಅವಾಗಿಂದ ಅವಾಗಲೇ ದುಡ್ಡನ್ನ ಕೂಡ ಇಸ್ಕೊಂಡು ಹೋಗ್ತಾ ಇದ್ದ ಈ ವಿಷಯ ಅವ್ನು ನಿನಗೂ ಕೂಡ ಹೇಳಿ ಅಂತ ರಿಷಿಗೆ ಹೊಡೆದು ಆ ರೂಮ್ನಲ್ಲೇ ಲಾಕ್ ಮಾಡಿ ರಾಣಿ ಹತ್ರ ಹೊರಟೋಗ್ತಾನೆ ಆಗ್ಲೇನೆ ರಾಣಿನ ಬೋಟಿಂಗಿಗೋಸ್ಕರ ಯಮುನಾ ನದಿ ಹತ್ರ ಕರ್ಕೊಂಡೋದಂತ ಅಭಿಮನ್ಯು ಯಾರಾದ್ರೂ ನನಗ್ ಮೋಸ ಮಾಡಿದ್ರೆ ತುಂಬಾನೇ ಕೋಪ ಬರತ್ತೆ ಅಂತ ಹೇಳ್ತಾರೆ ಹಾಗೇನೆ ನೀ ನಿನ್ ಪ್ರೀತಿಗೋಸ್ಕರ ನನ್ನನ್ ಮದುವೆ ಮಾಡ್ಕೊಂಡೆ ಒಂದ್ಸಲನಾದ್ರೂ ನಾವಿಬ್ರು ಖುಷಿಯಾಗಿರ್ಬೋದು ಅಂತ ನಿನಗ ಅನಿಸ್ಲಿಲ್ವಾ ಅಂತ ಕೇಳೋವಾಗ ಬಹುಶಃ ನನ್ನ ಜೀವನದಲ್ಲಿ ರಿಷು ಇಲ್ಲದೆ ಇದ್ದಿದ್ರೆ ಹಾಗೆ ಅನಿಸ್ತಾ ಇತ್ತೇನೋ ಅಂತ ಹೇಳ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಆದ್ಮೇಲೆ ಕೂಡ ಮನೆಗೆ ಬರ್ತಾರೆ ಹಾಗೆ ಈ ಕಡೆ ರಿಷು ಕೂಡ ಲಾಕ್ ಮಾಡಿದಂತ ಡೋರ್ನ ಹೊಡೆದಾಕಿ ಆಚೆ ಬರ್ತಾರೆ ಅವತ್ತಿನ ದಿವಸ ರಾತ್ರಿನೇ ಅಭಿಮನ್ಯು ಇನ್ನೊಂದು ಟ್ವಿಸ್ಟ್ ರಾಣಿ ಮುಂದೆ ರಿವೀಲ್ ಮಾಡ್ತಾರೆ ಅದೇನು ಅಂತಂದ್ರೆ ಅವ್ರ ಮನೆಯಲ್ಲಿದ್ದಂಥ ರಾಣಿ ತುಂಬಾ ಇಷ್ಟಪಟ್ಟು ಓದ್ತಾ ಇದ್ದಂತ ದಿನೇಶ್ ಪಂಡಿತ್ ಅವರ ಅಷ್ಟು ಬುಕ್ ನಾವೆಲ್ಸ್ ಕಲೆಕ್ಷನ್ನು ಕೂಡ ಅವ್ರ ಮನೆಯಲ್ಲಿರತ್ತೆ ಅದನ್ನ ರಾಣಿಗೆ ತೋರಿಸಿದಂತ ಅಭಿಮನ್ಯು ನಾನು ಕೂಡ ಪಂಡಿತ್ ಅವರ ನಾವೆಲ್ಸ್ನ ಓದ್ತೀನಿ ಮೊದಲನೇ ಸಲ ನಾನಿನ ನೋಡಿದಾಗ ನಿನ್ನ ಕೈನಲ್ಲಿ ಆ ಪುಸ್ತಕನ ನೋಡಿನೇ ನನಗೆ ತುಂಬಾನೇ ಇಂಪ್ರೆಸ್ ಆಗಿತ್ತು ಅಷ್ಟು ಮಾತ್ರ ಅಲ್ಲದೆ ನೀನು ಆ ಪಂಡಿತ್ ಅವರ ನಾವೆಲ್ಸ್ ಓದಿನೇ ನಿನ್ ಗಂಡ ಸತ್ತೋಗಿದಾನೆ ಅಂತ ಎಲ್ರಿಗೂ ಕೂಡ ನಂಬಿಸ್ತೇನೆ ನಾನು ಕೂಡ ಆ ಪುಸ್ತಕ ಓದಿನೇ ನಮ್ಮ ಚಿಕ್ಕಪ್ಪನ ಫ್ಯಾಮಿಲಿ ಅಷ್ಟನ್ನು ಕೂಡ ಸಾಯಿಸಿಬಿಟ್ಟೆ ಅಂತ ಹೇಳ್ತಾ ಇರೋವಾಗ್ಲೇ ಇದನ್ನ ಕೇಳಿಸ್ಕೊಳ್ತಾ ಇದ್ದಂತ ರಾಣಿಗಂತೂ ಅಭಿಮನ್ಯುನ ನೋಡಿ ತುಂಬಾನೇ ಭಯ ಆಗತ್ತೆ ಸೊ ಇದೇ ಭಯದಲ್ಲಿ ರಾಣಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಾ ಇರೋವಾಗ್ಲೇ ಅಲ್ಲೇ ಇದ್ದಂಥ ಟೇಬಲ್ಗೆ ಎಡವಿದ್ರಿಂದ ಕೆಳಗೆ ಬಿದ್ದುಬಿಡ್ತಾರೆ ಇದಾಗಿ ಸ್ವಲ್ಪ ಹೊತ್ತಿಗೆ ತುಂಬಾ ಮಳೆನಲ್ಲಿ ರಾಣಿ ಪೊಲೀಸ್ ಸ್ಟೇಷನಿಗೆ ಹೋಗ್ತಾ ಇರೋದನ್ನ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲೂ ಕೂಡ ನೋಡಿದ್ದೀವಿ ಹಾಗೆಯೇ ಸ್ಟೇಷನಿಗೆ ಬಂದಂಥ ರಾಣಿ ನನ್ನ ಗಂಡ ನನ್ನನ್ನು ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಪ್ಲೀಸ್ ನನ್ನ ಕಾಪಾಡಿ ಅಂತ ಕೇಳ್ಕೊಳ್ತಾ ಇರ್ತಾಳೆ ಆದ್ರೆ ಇನ್ಸ್ಪೆಕ್ಟರ್ ಮೃತ್ಯುಂಜಯ್ ಮಾತ್ರ ರಾಣಿ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ದೇ ಇರೋ ರೀತಿ ಆಕ್ಟ್ ಮಾಡ್ತಾ ಇರ್ತಾರೆ ಸೊ ರಾಣಿಗೂ ಕೂಡ ಬೇರೆ ದಾರಿ ಇಲ್ದಾನೆ ಅಭಿಮನ್ಯು ಒಬ್ಬ ಸೈಕೋ ಕಿಲ್ಲರ್ ಅವ್ನು ಚಿಕ್ಕಪ್ಪನ್ ಫ್ಯಾಮಿಲಿ ಎಲ್ಲದನ್ನು ಕೂಡ ಸಾಯಿಸಿದಾನೆ ಈಗ ನನ್ನ ಹಾಗೆ ರಿಷುನು ಕೂಡ ಸಾಯಿಸ್ತಾನೆ ಅಂತ ಹೇಳಿ ರಿಷು ಬದುಕಿದ್ದಾನೆ ಅಂತ ಒಪ್ಕೊಳ್ತಾಳೆ ಇದಕ್ಕೆ ಇನ್ಸ್ಪೆಕ್ಟರ್ ಕಿಶೋರ್ ರಿಷು ಹಾಗೆ ಅಭಿಮನ್ಯುಗೋಸ್ಕರ ಹುಡ್ಕಾಡೋವಾಗ ಅವರಿಬ್ರು ಕೂಡ ಸಿಗೋದಿಲ್ಲ ಸರಿಯಾಗಿ ಅದೇ ಟೈಮ್ನಲ್ಲಿ ಯಮುನಾ ನದಿ ದಂಡೆ ಮೇಲೆ ಪೂನಂ ಹಾಗೆನೆ ಮತ್ತೊಬ್ಬ ವ್ಯಕ್ತಿಯ ಡೆಡ್ ಬಾಡಿ ಸಿಗತ್ತೆ ಬೆಂಕಿನಲ್ಲಿ ಸುಟ್ಟೋಗಿರೋದ್ರಿಂದ ಫೇಸ್ ಸರಿಯಾಗಿ ಗುರ್ತಿಡಿಯೋದಕ್ಕೆ ಆಗೋದಿಲ್ಲ ಆದ್ರೆ ಬಾಡಿ ಹತ್ರ ಇದ್ದಂತ ಸೂಟ್ ಕೇಸ್ ಹಾಗೆ ಪರ್ಸನ್ ನೋಡಿ ಗೊತ್ತಾಗುತ್ತೆ ಅದು ಅಭಿಮನ್ಯು ಹಾಗೇನೆ ಪೂನಂ ಬಾಡಿ ಅಂತ ಇವರಿಬ್ರು ರಿಷಿ ಹಾಗೆ ರಾಣಿ ಸಾಯಿಸಿದ್ದಾರೆ ಅಂತ ಅನ್ಕೊಳ್ತಾರೆ ಹಾಗೇನೆ ರಿಷಿನ ತುಂಬಾ ಹುಡ್ಕಾಡಿದ್ರು ಕೂಡ ರಿಷಿ ಎಲ್ಲೂ ಸಿಗೋದಿಲ್ಲ ಅದಕ್ಕೋಸ್ಕರ ಸ್ಟೇಷನ್ ಗೆ ರಾಣಿನ ಕರ್ಕೊಂಡು ಹೋಗಿ ತುಂಬಾನೇ ಟಾರ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಈ ವಿಷಯ ಎಲ್ಲಾ ನ್ಯೂಸ್ ಚಾನೆಲ್ಸ್ ಅಲ್ಲೂ ಕೂಡ ಟೆಲಿಕಾಸ್ಟ್ ಆಗೋ ಗರಿತಿ ಮಾಡಿದ್ರಿಂದ ಈ ಒಂದು ನ್ಯೂಸ್ನ ನ ರಿಷಿನೂ ಕೂಡ ವಾಚ್ ಮಾಡ್ತಾರೆ ಹಾಗೆ ಇದರಿಂದ ರಿಷಿಗೆ ತುಂಬಾ ಬೇಜಾರಾಗುತ್ತೆ ತಾನು ಮಾಡಿದಂಥ ಪ್ಲಾನ್ ಪಕ್ಕಕ್ಕಿಟ್ಟು ಆಗ್ಲೇ ರಿಷಿ ಇನ್ಸ್ಪೆಕ್ಟರ್ ಮೃತ್ಯುಂಜಯ ಒಂದು ವಿಡಿಯೋ ನೋಟ್ ಕಳಿಸ್ತಾರೆ ಸೊ ಆ ವಿಡಿಯೋ ನೋಟ್ ನ ಪ್ರಕಾರ ರಾಣಿಗೆ ಯಾವುದೇ ಕಾರಣಕ್ಕೂ ಕೂಡ ಏನು ಮಾಡಬೇಡಿ ಇನ್ ಮೂರು ದಿವಸ ಬಿಟ್ಟು ನಾನೇ ಸೆರೆಂಡರ್ ಆಗ್ತೀನಿ ರಾಣಿ ತನ್ನ ಕಾಲ್ನಲ್ಲೇನೆ ನೆಡ್ಕೊಂಡ್ ಬರೋ ರೀತಿ ಇರಬೇಕು ಆಗ ನನಗೆ ಅರ್ಥ ಆಗುತ್ತೆ ಅವಳಿಗೇನು ಆಗಿಲ್ಲ ಅಂತನ್ಬಿಟ್ಟು ಅಂತ ಹೇಳಿದ್ರಿಂದ ಮೃತ್ಯುಂಜಯ್ ತನ್ನ ಟೀಮ್ ನ ಕೂಡ ಅಲರ್ಟ್ ಮಾಡ್ತಾರೆ ಹಾಗೇನೆ ರಾಣಿಗೆ ಟಾರ್ಚರ್ ಮಾಡೋದನ್ನು ಕೂಡ ನಿಲ್ಲಿಸ್ತಾರೆ ರೈಲ್ವೆ ಬ್ರಿಡ್ಜ್ ನ ಎರಡು ಸೈಡು ಕೂಡ ಪೊಲೀಸ್ನವರು ಅಲರ್ಟ್ ಆಗಿರೋ ರೀತಿ ನೋಡ್ಕೊಳ್ತಾರೆ ಹಾಗೇನೆ ಬ್ರಿಡ್ಜ್ ಇಂದ ಅವರು ನದಿಗೆ ಆರಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಮಳೆ ಜಾಸ್ತಿ ಇರೋದ್ರಿಂದ ಮೊಸಳೆಗಳೆಲ್ಲ ಇವೆ ಅನ್ನೋದು ಅರ್ಥ ಆಗಿರುತ್ತೆ ಹಾಗೇನೆ ತ್ರೀ ಡೇಸ್ ಹಾಗೆ ಹೋಗಿರುತ್ತೆ ರಿಷಿನೋ ಕೂಡ ಒಂದು ಚಾಕು ಇಟ್ಕೊಂಡು ರಾಣಿನ ಮಾತ್ರ ಕಳಿಸಿ ಅಂತ ಹೆದರಿಸಿದ್ರಿಂದ ಇವರು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅಂತ ಗೊತ್ತಿರೋದ್ರಿಂದ ರಾಣಿನ ಕಳಿಸ್ತಾರೆ ಸೊ ಇವರಿಬ್ಬರಿಗೂ ಕೂಡ ಅಲ್ಲೆಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗೋದಕ್ಕೆ ದಾರಿ ಇರೋದಿಲ್ಲ ಏನ್ ಮಾಡೋದು ಅಂತ ಟೆನ್ಶನ್ ಮಾಡ್ಕೊಂಡು ನೋಡ್ತಾ ಇರೋವಾಗ್ಲೇನೆ ಇಲ್ಲಿ ರಿವೀಲ್ ಆಗುವಂತ ಬಿಗ್ ಏನು ಅಂತಂದ್ರೆ ಅಭಿಮನ್ಯು ಆ ಒಂದು ಪೊಲೀಸ್ ಗುಂಪಿಂದ ಪೊಲೀಸ್ ವೇಷ ಹಾಕೊಂಡು ಇವ್ರಿಗೂ ಕೂಡ ಬರ್ತಾನೆ ನಾನು ಅನ್ಕೊಂಡಿರ್ಬೋದು ಅಂತ ಹೇಳಿ ಅವ್ರು ಮೂರ್ ಅಲ್ಲೇನೆ ಜಗಳ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಡೀತಾ ಇದ್ದ ಫೈಟಿಂಗ್ ನಲ್ಲಿ ಅನ್ಕೊಳ್ಳಾರದೆ ಅವ್ರ ಮೂರ್ ಜನನು ಕೂಡ ಮೊಸಳೆಗಳ ಹೊಂಡ ಇರೋ ಅಂತ ಯಮುನಾ ನದಿನಲ್ಲಿ ಬಿದೋಗ್ತಾರೆ ಸೊ ಅಲ್ಲಿರುವಂತ ಪೊಲೀಸ್ನವ್ರೆಲ್ರು ಕೂಡ ಇದೇನ್ ಮಾಡ್ಬಿಟ್ರು ಅಂತ ಅನ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಮೃತ್ಯುಂಜಯ ಅವ್ರ ಬಾಡಿನ ಹುಡ್ಕೋದಿಕ್ಕೋಸ್ಕರ ಸರ್ಚ್ ಆಪ್ರೇಷನ್ ಕೂಡ ಮಾಡ್ತಾರೆ ಹಾಗೆಯೇ ನೀರಿನಲ್ಲಿ ಒಂದು ಮೊಸಳೆ ಹಾಗೆಯೇ ರಿಷಿಯ ಆರ್ಟಿಫಿಷಿಯಲ್ ಕೈ ಸಿಗತ್ತೆ ಆದರೆ ಬಾಡಿ ಯಾರ್ದು ಕೂಡ ಸಿಗೋದಿಲ್ಲ ಇದರರ್ಥ ಮೊಸಳೆ ಅವ್ರ ಮೂರು ಜನನೂ ಕೂಡ ತಿಂದಿದೆ ಅಂತ ಅನ್ಕೊಳ್ತಾರೆ ಆದರೆ ಮೃತ್ಯುಂಜಯ ಮಾತ್ರ ಮೇಲಧಿಕಾರಿಗಳು ಕೇಸ್ನ ಕ್ಲೋಸ್ ಮಾಡಿ ಅಂತ ಹೇಳಿದರೂ ಕೂಡ ಕೇಸ್ ಬಗ್ಗೆ ತುಂಬಾ ಯೋಚಿಸ್ತಾ ಅಭಿಮನ್ಯು ಕ್ಲಿನಿಕ್ ಹತ್ರ ಇದ್ದಂಥ ಸಿ ಸಿ ಕ್ಯಾಮ್ರಾನ ಚೆಕ್ ಮಾಡ್ತಾ ಇರೋವಾಗ ಆ ಕ್ಲಿನಿಕ್ನಲ್ಲಿ ರಿಷು ಹೈಡಾದಂಥ ಟೈಮ್ನಲ್ಲಿ ರಿಷುನ ಮೀಟ್ ಮಾಡಲಿಕ್ಕೆ ಅಂತ ಪೂನಂ ಅಲ್ಲಿಗೆ ಹೋಗಿದ್ದು ಗೊತ್ತಾಗತ್ತೆ ಪೂನಮ್ ಗೆ ರಿಷು ಬಗ್ಗೆ ಗೊತ್ತಾಗಿದ್ದರಿಂದ ರಿಷುನೆ ಪೂನಮ್ನ ನ ಸಾಯಿಸಿರ್ಬೋದು ಅದಾದ್ಮೇಲೆ ಬಾಡಿನ ನದಿ ಹತ್ರ ಸಿಕ್ಕಿದೆ ಹಾಗೆಯೇ ಲಲನ್ ಬಗ್ಗೆ ವಿಚಾರಣೆ ಮಾಡಿದಾಗ ಲಲನ್ ತುಂಬಾ ಟೈಮ್ ಇಂದ ಅಭಿಮನ್ಯು ಹತ್ರ ದುಡ್ಡಿಸ್ಕೊಳ್ತಾ ಇದ್ದ ಅಭಿಮನ್ಯು ಫ್ಯಾಮಿಲಿ ಸಾಯಿಸಿರೋದು ಲಲನಿಗೆ ಗೊತ್ತಿರತ್ತೆ ಸೊ ಈ ವಿಷಯ ಹೊರಗಡೆ ಬಂದ್ರೆ ಏನಾದರೂ ಎಡವಟ್ ಆಗ್ಬಹುದು ಅನ್ಕೊಂಡಂತ ಅಭಿಮನ್ಯು ಹಾಗೆ ರಿಷು ಇಬ್ಬರೂ ಕೂಡ ತಮ್ಮ ವಿಷಯ ಗೊತ್ತಾದಂತ ಪೂನಂ ಹಾಗೇನೆ ಲಲನನ್ನ ಸಾಯಿಸಿ ಆ ನದಿ ಹತ್ರ ಬೆಂಕಿ ಹಚ್ಚಿರಬಹುದು ಅಂತ ಡಿಸ್ಕಸ್ ಮಾಡ್ತಾರೆ ಹಾಗೇನೆ ಆಲ್ರೆಡಿ ಅಭಿಮನ್ಯು ಒಬ್ಬ ಕಾಂಪೌಂಡ್ ಆಗಿರೋದ್ರಿಂದ ಬಾಡಿನ ಗುರ್ತಿಡಿಯೋದಕ್ಕೆ ಯಾವೆಲ್ಲ ಐಡೆಂಟಿಫಿಕೇಶನ್ ಬೇಕಾಗತ್ತೆ ಅನ್ನೋದು ಅಭಿಮನ್ಯುಗೆ ಗೊತ್ತಿರೋದ್ರಿಂದ ಸೊ ಆ ಬಾಡಿನ ಅಭಿಮನ್ಯುದೆ ಅಂತ ತೋರಿಸ್ಕೊಳ್ಳೋದಿಕ್ಕೋಸ್ಕರ ಅವ್ನು ಬಳಸ್ತಾ ಇದ್ದಂತ ಪರ್ಸು ಹಾಗೆ ಸೂಟ್ ಕೇಸ್ ಎಲ್ಲದನ್ನು ಕೂಡ ಸಾಕ್ಷಿಗೋಸ್ಕರ ಅಲ್ಲಿ ಬಿಸಾಕ್ ಹೋಗಿದ್ದಾನೆ ಹಾಗೇನೆ ಅವ್ರ ಮೂರ್ ಜನನು ಕೂಡ ಯಮುನಾ ನದಿನಲ್ಲಿ ಬೀಳೋದು ಕೂಡ ಅವರದೇ ಒಂದು ಪ್ಲಾನಿನ ಭಾಗ ಆಗಿರ್ಬೋದು ಆದರೆ ಅವ್ರ ಮೂರ್ ಜನನು ಆ ಯಮುನಾ ನದಿಯಿಂದ ಹೇಗ್ ತಪ್ಪಿಸ್ಕೊಂಡೋದ್ರು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಅಂತ ಹೇಳ್ತಾ ಇರೋವಾಗ್ಲೇ ಇದನ್ನ ಕೇಳಿಸ್ಕೊಳ್ತಾ ಇದ್ದಂತ ಸೀನಿಯರ್ ಆಫೀಸರು ನೀವು ಇಮ್ಯಾಜಿನೇಷನ್ ಮಾಡೋ ರೀತಿ ಏನೂ ಆಗಿರೋದಿಲ್ಲ ಆದಷ್ಟು ಬೇಗ ಅವ್ರು ಮೂರು ಜನ ಸತ್ತೋಗಿದ್ದಾರೆ ಅಂತ ಹೇಳಿ ಕೇಸ್ನ ಕ್ಲೋಸ್ ಮಾಡ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ರಾಣಿ ಹಾಗೆ ಅಭಿಮನ್ಯು ಇಬ್ರು ಕೂಡ ಆಗ್ರಾದಿಂದ ಹಿಮಾಚಲ್ ಪ್ರದೇಶಕ್ಕೆ ತಪ್ಪಿಸ್ಕೊಂಡು ಹೋಗಿರೋ ಅಂತದ್ನ ಯಮುನಾ ನದಿನಲ್ಲಿ ಮೂರ್ ಬಿದ್ದ ಮೇಲೆ ಆ ಒಂದು ಇನ್ಸಿಡೆಂಟ್ ಇಂದ ರಿಷಿ ಆ ನದಿನಲ್ಲೇ ಸತ್ತೋಗಿರ್ತಾರೆ ಸೊ ಅಭಿಮನ್ಯು ಹಾಗೇನೆ ರಾಣಿ ಇಬ್ರು ಕೂಡ ತಪ್ಪಿಸ್ಕೊಂಡು ಅಭಿಮನ್ಯು ರಾಣಿನ ಹಿಮಾಚಲ್ ಪ್ರದೇಶಕ್ಕೆ ಕರ್ಕೊಂಡು ಬಂದಿರ್ತಾರೆ ರಾಣಿ ಒಂದ್ ಟ್ಯೂಷನ್ ಟೀಚರ್ ಆಗಿ ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ ಹಾಗೇನೆ ಋಷಿನ್ ಬದುಕಿಲ್ಲ ಅನ್ನೋದನ್ನ ರಾಣಿ ಎಕ್ಸೆಪ್ಟ್ ಮಾಡಿ ಅಭಿಮನ್ಯು ಜೊತೆನೆ ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಹೀಗಿರುವಾಗಲೇ ಒಂದ್ ದಿವಸ ಅವ್ರ ಸ್ಟೂಡೆಂಟ್ ನೋಟ್ ಬುಕ್ ನೋಡಿದಂತ ರಾಣಿ ಶಾಕ್ ಆಗಿ ಹೋಗ್ತಾರೆ ಹಾಗೆ ಈ ಕಡೆ ಆಫೀಸರ್ ಮೃತ್ಯುಂಜಯ್ ನ ತೋರಿಸ್ತಾರೆ ಮೃತ್ಯುಂಜಯ ಒಂದು ಲೆಟರ್ ಹಾಗೇನೆ ದಿನೇಶ್ ಪಂಡಿತ್ ಅವ್ರು ಬರ್ದಿರೋ ಅಂತ ಒಂದು ನಾವೆಲ್ಲು ಅದ್ರ ಜೊತೆ ಒಂದು ಅಡ್ರೆಸ್ ಕೂಡ ಇರತ್ತೆ ಸೊ ಆ ನಾವೆಲ್ ನ ಓದ್ತಾ ಇದ್ದಂತ ಮೃತ್ಯುಂಜಯ ಅವತ್ತಿನ ದಿವಸ ಏನ್ ನಡೆದಿದೆ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ಸೊ ಇಲ್ಲೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಅವತ್ತಿನ ದಿವಸ ರಾಣಿ ಅಭಿಮನ್ಯು ಇಂದ ತಪ್ಪಸ್ಕೊಂಡ್ ಹೋಗುವಾಗ ಕಾಲ್ ಜಾರ್ ಬಿದ್ದಂತ ಟೈಮ್ ನಲ್ಲಿ ರಿಷ್ಯು ಕೂಡ ಅಲ್ಲೇ ಇರ್ತಾನೆ ಆಗ್ಲೇ ಆ ಮೂರ್ ಜನನು ಕೂಡ ಅವ್ರು ಓದಿದಂತ ನಾವೆಲ್ ನ ಬೇಸಾಗಿ ಇಟ್ಕೊಂಡು ಹೇಗಾದ್ರೂ ಸರಿ ಪೊಲೀಸ್ ಪೊಲೀಸವರಿಂದ ತಪ್ಪಿಸ್ಕೊಳ್ಬೇಕು ಅಂತ ಅನ್ಕೊಳ್ತಾರೆ ಈ ರೀತಿ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಆಲ್ರೆಡಿ ನಮ್ ಬಗ್ಗೆ ಎಲ್ಲಾ ಗೊತ್ತಿರೋ ಅಂತ ನಮ್ ಹಾಗೆ ಲಲನನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಹಾಗೆ ಯಮುನಾ ನದಿ ದಂಡೆ ಮೇಲೆ ಅವರಿಬ್ರು ಕೂಡ ಸಾಯಿಸ್ತಾರೆ ಲಲನ ಅಭಿಮನ್ಯು ಅನ್ನೋ ರೀತಿ ಬಿಂಬಿಸ್ತಾರೆ ಸೊ ಸಿಕ್ಕಂತ ಮೂರು ದಿವಸ ಟೈಮ್ ನಲ್ಲಿ ಅಂದ್ರೆ ಇವಾಗ ರಾಣಿ ಹೋಗಿ ಸೆರೆಂಡರ್ ಆಗಿರ್ತಾರೆ ರಾಣಿಗೆ ತುಂಬಾನೇ ಟಾರ್ಚರ್ ಮಾಡ್ತಿರ್ತಾರೆ ದಿವಸ ಬಿಟ್ಟು ಸೆರೆಂಡರ್ ಆಗ್ತೀನಿ ಅಂತ ಹೇಳಿರ್ತಾರೆ ಸೊ ಸಿಕ್ಕಂತ ಮೂರು ದಿವಸ ಟೈಮ್ ನಲ್ಲಿ ಪ್ರತಿ ದಿವಸನೂ ಕೂಡ ಮೊಸಳೆಗಳನ್ನ ಡಿಸ್ಟ್ರಾಕ್ಟ್ ಮಾಡೋಕ್ಕೋಸ್ಕರ ಬ್ರಿಡ್ಜ್ ನ ಕೆಳಗಡೆ ಪ್ಲೇಸ್ ಇಂದ ಎರಡ್ ಕಿಲೋಮೀಟರ್ ದೂರದಲ್ಲಿ ಆಹಾರ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ರೀತಿ ಆಹಾರ ಆಗ್ತಾ ಇದ್ರಿಂದ ಮೊಸಳೆಗಳು ಕೂಡ ಅಲ್ಲೇ ಆಹಾರ ಸಿಗುತ್ತೆ ಅಂತ ಅದೇ ಪ್ಲೇಸ್ ನಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತವೆ ಹಾಗೆ ಈ ಕಡೆ ಕೂಡ ಪೊಲೀಸ್ನವ್ರು ಹಿಡಿಯೋದಕ್ಕೆ ಅಂತ ಬಂದಾಗ ಪ್ಲಾನ್ ಮಾಡಿ ಬ್ರಿಡ್ಜ್ ಇಂದ ಕೆಳಗಡೆ ಬಿದ್ದು ತಪ್ಪಿಸ್ಕೊಂಡು ಹೊರಟೋಗಿರ್ತಾರೆ ಹಾಗೆ ಪ್ರೆಸೆಂಟ್ ಸೀನ್ ನಲ್ಲಿ ಇಷ್ಟು ವಿಷಯನೂ ಕೂಡ ಓದಿ ಅರ್ಥ ಮಾಡ್ಕೊಂಡಂತ ಆಫೀಸರ್ ಮೃತ್ಯುಂಜಯ್ ಇದ್ದಂತ ಅಡ್ರೆಸ್ ಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ ಹಾಗೆ ಈ ಕಡೆ ಅಭಿಮನ್ಯುಗೂ ಕೂಡ ಒಂದು ಲೆಟರ್ ಇರುತ್ತೆ ಇದನ್ನ ನೋಡಿದಂತ ಅಭಿಮನ್ಯು ಅಡ್ರೆಸ್ ಅಡ್ರೆಸ್ಗೆ ಬರೋದ್ರೊಳಗಾಗ್ಲೇನೆ ಬೆಟ್ಟ ತುದಿ ಪ್ಲೇಸ್ ನಲ್ಲಿ ರಾಣಿ ನಿಂತ್ಕೊಂಡಿರ್ತಾರೆ ಅಭಿಮನ್ಯು ನೋಡಿ ನಿನ್ ಪ್ಲಾನ್ ಪ್ರಕಾರ ಲಲನ್ ಹಾಗೆ ಪೂನಮ್ನು ಕೂಡ ಸಾಯಿಸಿದೆ ಅದಾದ್ಮೇಲೆ ನಾವು ಮೂರು ಜನನೂ ಕೂಡ ತಪ್ಪಿಸ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ವಿ ಆದ್ರೆ ಯಾಕೆ ನಮಗೆ ಮೋಸ ಮಾಡಿದೆ ನೀನು ಏನಕ್ಕೆ ನೀನು ರಿಷನ್ ಸಾಯಿಸಿದೆ ಅಂತ ಕೇಳ್ತಾ ಇರೋ ನಮಗೆ ಹೊಂಡದಲ್ಲಿ ಬಿದ್ದಿದ್ದ ದಿವಸ ಏನಾಯ್ತು ಅಂತ ತೋರಿಸ್ತಾರೆ ಇವ್ರ ಮೂರು ಜನನು ಕೂಡ ಪ್ಲಾನ್ ಮಾಡಿದ ಪ್ರಕಾರ ಎರಡು ಕಿಲೋಮೀಟರ್ ದೂರದಲ್ಲಿ ಮೊಸಳೆಗಳೆಲ್ಲೂ ಕೂಡ ಹೋಗೋ ಥರ ಅದಕ್ಕೆ ಮಾಂಸ ಹಾಕ್ತಾ ಇರ್ತಾರೆ ಆದರೆ ಇವ್ರ ಮೂರು ಜನನು ಕೂಡ ಬಿದ್ದಿದ್ದ ದಿವಸ ಅಲ್ಲೊಂದು ಮೊಸಳೆ ಇದ್ದದನ್ನು ಅಬ್ಸರ್ವ್ ಮಾಡ್ತಾರೆ ರಿಷು ಒಂದೇ ಕೈ ಇದ್ದಿದ್ರಿಂದ ಫಾಸ್ಟ್ ಆಗಿ ಸ್ವಿಮ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಸೊ ಇದನ್ನ ರಾಣಿ ಅಭಿಮನ್ಯು ಹತ್ರ ರಿಷು ಕರ್ಕೋ ಬರೋದಕ್ಕೆ ಹೇಳ್ತಾಳೆ ಆದ್ರೆ ಅಭಿಮನ್ಯು ರಿಷು ಹತ್ರ ಇದ್ದಂತ ಆರ್ಟಿಫಿಷಿಯಲ್ ಕೈನೂ ಕೂಡ ಕಿತ್ತಾಕಿ ಮೊಸಳೆಗೆ ಆಹಾರ ಆಗೋ ರೀತಿ ಮಾಡಿ ಅಲ್ಲಿಂದ ಸೀದಾ ದಡಕ್ ಬರ್ತಾನೆ ಹಾಗೇನೆ ರಾಣಿ ಹತ್ರ ಏನು ಗೊತ್ತಿಲ್ದನೆ ಇರೋ ರೀತಿ ನಾಟಕ ಮಾಡಿ ಅವರಿಬ್ರು ಕೂಡ ಹೊರಟು ಬಂದಿರ್ತಾರೆ ಹಾಗೇನೆ ಇವಾಗ ಪ್ರೆಸೆಂಟ್ ಸೀನ್ ನಲ್ಲಿ ರಾಣಿ ಅಲ್ಲಿಗೆ ಬಂದಂತ ಮೃತ್ಯುಂಜಯ ಹಾಗೆ ಅಭಿಮನ್ಯು ಇಬ್ರು ಕೂಡ ನೋಡ್ತಾಳೆ ಹಾಗೆ ಸತ್ತೋಗಿರೋ ಅಂತ ರಿಷಿ ಮೇಲೆ ತುಂಬಾನೇ ದುಃಖ ಪಡ್ತಾಳೆ ಹಾಗೆಯೇ ಸಾಯಿಸಿದಂತಹ ಅಭಿಮನ್ಯು ಮೇಲೂ ಕೂಡ ಸಿಟ್ ಮಾಡ್ಕೊಂಡು ಆ ಒಂದು ಬೆಟ್ಟ ತುದಿಯಿಂದ ಬಿದ್ದು ಸ್ಯೂಸೈಡ್ ಮಾಡ್ಕೊಳ್ತಾಳೆ ಹಾಗೆಯೇ ಮೃತ್ಯುಂಜಯ್ ಅಭಿಮನ್ಯುನ ತನ್ನ ಸ್ವಂತ ಚಿಕ್ಕಪ್ಪ ಹಾಗೆ ಮಕ್ಕಳನ್ನ ಸಾಯಿಸಿದ್ದಕ್ಕೆ ಅದರ ಜೊತೆಗೆ ಲಲನ್ ಹಾಗೆಯೇ ಪೂನಾ ಕೂಡ ಸಾಯಿಸಿದ್ದಕ್ಕೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋವಾಗ ಅಭಿಮನ್ಯು ಆಫೀಸರ್ ಹತ್ರ ಬಾಡಿ ಸಿಗ್ತಾ ಅಂತ ಕೇಳೋವಾಗ ಎಷ್ಟೇ ಹುಡುಕಿದ್ರು ಕೂಡ ಬಾಡಿ ಸಿಗ್ತಾ ಇಲ್ಲ ಅಂತ ಮೃತ್ಯುಂಜಯ್ ಹೇಳೋವಾಗ ಹೌದಾ ಹಾಗಾದ್ರೆ ನಾನೇ ರಿಷಿನ ಸಾಯಿಸ್ದೆ ಅಂತ ರಾಣಿಗೆ ಹೇಗೆ ಗೊತ್ತಾಯ್ತು ಇನ್ ರಾಣಿ ಬಾಡಿ ಯಾಕೆ ಸಿಕ್ಕಿಲ್ಲ ಅಂತಂದ್ರೆ ರಿಷಿ ಇನ್ನು ಕೂಡ ಬದುಕಿದ್ದಾನೆ ಅವರಿಬ್ಬರು ಸೇರ್ಕೊಂಡೆ ಈ ಫೇಕ್ ಆತ್ಮಹತ್ಯೆನ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ತಾ ಇರೋವಾಗ್ಲೇ ನಮ್ಗೆ ಸಲ ಹೊಂಡದಲ್ಲಿ ಬಿದ್ದಾಗ ಏನ್ ನಡೀತು ಅಂತ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಅಭಿಮನ್ಯು ಏನೋ ರಿಷಿ ಬದುಕಬಾರ್ದು ಅಂತ ಆರ್ಟಿಫಿಷಿಯಲ್ ಕೈನ ಕಿತ್ತಾಕಿ ಹೋಗ್ತಾನೆ ಆದ್ರೆ ರಿಷಿ ಹೇಗಾದರೂ ಸರಿ ಬದುಕಬೇಕು ಅಂತ ಛಲ ಇದ್ದಿದ್ರಿಂದ ಆರ್ಟಿಫಿಷಿಯಲ್ ಕೈಯಿಂದಾನೇ ಮೊಸಳೆ ತಿನ್ನೋದಕ್ಕೆ ಅಂತ ಬಂದಾಗ ಆಹಾರ ಆ ಕೈನ ಕೊಟ್ಟಿದ್ದು ಮೊಸಳೆನೋ ಕೂಡ ಸದ್ಯ ಕೈ ಸಿಕ್ತಲ್ಲ ಅಂತ ಅಲ್ಲಿಂದ ಹೊರಟೋಗಿರತ್ತೆ ಹಾಗೇನೆ ರಿಷಿ ತುಂಬಾ ಕಷ್ಟಪಟ್ಟು ನದಿಯಿಂದ ಆಚೆ ಬಂದು ರಾಣಿ ಹಾಗೆ ಅಭಿಮನ್ಯುನ ಹುಡುಕಿರ್ತಾರೆ ಫೈನಲಿ ರಾಣಿ ಹಾಗೆ ಅಭಿಮನ್ಯು ಇರೋ ಪ್ಲೇಸ್ ಗೊತ್ತಾಗಿರತ್ತೆ ರಾಣಿ ಓದ್ತಾ ಇದ್ದಂತ ಸ್ಟೂಡೆಂಟ್ ಬುಕ್ ನಲ್ಲಿ ರಿಷಿನೇ ಮೆಸೇಜ್ ಕಳಿಸಿರೋದ್ರಿಂದ ಅದನ್ನ ನೋಡಿದಂತ ರಾಣಿಗೆ ರಿಷಿ ಬದುಕಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿ ಅವರಿಬ್ರು ಕೂಡ ಮೀಟ್ ಮಾಡಿ ನಡೆದಿರೋಂತ ಅಷ್ಟು ವಿಷಯನೂ ಕೂಡ ಡಿಸ್ಕಸ್ ಮಾಡ್ಕೊಂಡಿರ್ತಾರೆ ಸೊ ಇದಾದ್ಮೇಲೆನೆ ರಾಣಿ ಮೃತ್ಯುಂಜಯನು ಕೂಡ ಆ ಗೆ ಬರೋದಕ್ಕೆ ಹೇಳಿರ್ತಾರೆ ಹಾಗೇನೆ ಮೃತ್ಯುಂಜಯ ಎದುರುಗಡೆ ಅಭಿಮನ್ಯು ಮಾಡ್ದಂತ ಅಷ್ಟು ಕೃತ್ಯಗಳನ್ನೂ ಕೂಡ ಹೇಳಿ ಸ್ಯೂಸೈಡ್ ಮಾಡ್ಕೊಳ್ಳೋ ರೀತಿ ಬೆಟ್ಟದಿಂದ ದುಮ್ಕಿ ಸೀದಾ ನದಿಗ್ ಬಂದ್ ಬಿದ್ದಿರ್ತಾರೆ ಸೊ ಫೈನಲಿ ರಾಣಿ ಕೂಡ ಬದುಕಿರ್ತಾರೆ ರಾಣಿ ಹಾಗೆ ರಿಷಿ ಇಬ್ರು ಕೂಡ ಖುಷಿಯಾಗಿ ಒಂದಾಗಿರ್ತಾರೆ ಸ್ಟೋರಿ ಮತ್ತೆ ಪ್ರೆಸೆಂಟ್ ಸೀನ್ ಗೆ ಬರುತ್ತೆ ಆಫೀಸರ್ ಮೃತ್ಯುಂಜಯ್ ಅಭಿಮನ್ಯುನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋವಾಗ ರಿವೀಲ್ ಆಗುವಂತ ಮತ್ತೊಂದು ಬಿಗ್ ಟ್ವಿಸ್ಟ್ ಏನು ಅಂತಂದ್ರೆ ರಾಣಿ ಹಾಗೆ ರಿಷಿ ಇಬ್ರು ಕೂಡ ದಿನೇಶ್ ಪಂಡಿತ್ ಅವರ ನಾವೆಲ್ಸ್ ನ ಓದಿ ಇಷ್ಟೆಲ್ಲಾ ಪ್ಲಾನ್ ಮಾಡಿದ್ರು ಆದ್ರೆ ಅವ್ರಿಗೂ ಗೊತ್ತಿಲ್ದನೆ ಇರುವಂತ ಸೀಕ್ರೆಟ್ ಏನು ಅಂತ ನೀನ ಪಂಡಿತ್ ಜಿ ಅವರ ಸ್ವಂತ ಮಗ ಅನ್ನೋದು ಅವ್ರಿಗೂ ಕೂಡ ಗೊತ್ತಿಲ್ಲ ಅನ್ಸುತ್ತೆ ಅಂತ ಅನ್ನೋವಾಗ ಈ ಮಾತನ್ನ ಕೇಳಿಸ್ಕೊಳ್ತಾ ಇದ್ದಂತ ಅಭಿಮನ್ಯು ಈ ವಿಷಯ ಈ ಆಫೀಸರ್ಗೆ ಗೆ ಹೇಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಹೇಗಾದ್ರೂ ಸರಿ ಇಷ್ಟೆಲ್ಲ ಮೋಸ ಮಾಡೋದಂತ ರಾಣಿ ಹಾಗೆ ರಿಷಿ ವಿರುದ್ಧ ಸೇಟ್ ತೀರಿಸ್ಕೊಳ್ಬೇಕು ಅಂತ ಅನ್ಕೊಳ್ತಾರೆ ಸೊ ಮೂವಿ ಕೊನೆಯಲ್ಲಿ ನಿಮ್ಗೆ ನನಸ್ತು ತುಂಬಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತಲ್ವಾ ಸೊ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಇಂಥದ್ದೇ ಒಂದು ಥ್ರಿಲ್ಲಿಂಗ್ ಮೂವಿ ಬೇಕು ಅಂತಂದರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಇಂಥದ್ದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್